ನಮಸ್ಕಾರ, ಟೈಮ್ಸ್ ಆಫ್ ಉತ್ತರ ಕರ್ನಾಟಕಕ್ಕೆ ಸ್ವಾಗತ. ನಾನು ಸಂಗೀತಾ. ಮೊದಲಿಗೆ ಹೆಡ್ಲೈನ್ಸ್. 4 ವರ್ಷದ ಬಾಲಕಿಯ ಮೇಲೆ ಯುವಕನೋರ್ವ ಅತ್ಯಾಚಾರಕ್ಕೆ ಯತ್ನ. ಕಂಬಕ್ಕೆ ಕಟ್ಟಿ ಸಾರ್ವಜನಿಕರಿಂದ ಯುವಕನಿಗೆ ಧರ್ಮದೇಟು. ಆರೋಪಿ ಕಲಬುರಗಿಯ ಬ್ರಹ್ಮಪುರ ಪೊಲೀಸರ ವಶಕ್ಕೆ. ಪಾಟೀಲ್ ಪುಟ್ಟಪ್ಪನವರು ಆರೋಗ್ಯವಾಗಿದ್ದಾರೆ. ಪಾಪು ಆರೋಗ್ಯದ ಬಗ್ಗೆ ಸುಳ್ಳು ಸುದ್ದಿ ಹಬ್ಬಿಸಬೇಡಿ. ಕುಟುಂಬದವರು ಸಾರ್ವಜನಿಕರಲ್ಲಿ ಮನವಿ. ಸಮಾಜಘಾತಕ ಶಕ್ತಿಗಳಿಗೆ ಕೂಡಲೇ ಸರ್ಕಾರ ಕಡಿವಾಣ ಹಾಕಬೇಕು. ದಲಿತ ಸಂಘಟನೆಗಳ ಸಮನ್ವಯ ಸಮಿತಿ ಒತ್ತಾಯ. ಫೆಬ್ರವರಿ 29ರಂದು ಕಲಬುರಗಿ ಡಿಸಿ ಕಚೇರಿ ಮುಂದೆ ಧರಣಿ ಸತ್ಯಾಗ್ರಹ. 4 ವರ್ಷದ ಬಾಲಕಿಯ ಮೇಲೆ ಯುವಕನೋರ್ವ ಅತ್ಯಾಚಾರಕ್ಕೆ ಯತ್ನಿಸಿದ ಘಟನೆ ಕಲಬುರಗಿ ನಗರದ ಗೋವಾ ಹೋಟೆಲ್ ಬಳಿ ನಡೆದಿದೆ. ಅತ್ಯಾಚಾರಕ್ಕೆ ಯತ್ನಿಸಿದ ಯುವಕನನ್ನು ಜನರು ಹಿಡಿದು ಕಂಬಕ್ಕೆ ಕಟ್ಟಿ ಧರ್ಮದೇಟು ನೀಡಿದ್ದಾರೆ ಎಂದು ತಿಳಿದು ಬಂದಿದೆ. ಕಲಬುರಗಿ ಜಿಲ್ಲೆ ಚಿಂಚೋಳಿ ತಾಲೂಕಿನ ಮಿರಿಯಾಣ ಗ್ರಾಮದ ಪ್ರವೀಣ 30 ವರ್ಷ ವಯಸ್ಸು ಎಂಬಾತನೇ ಅತ್ಯಾಚಾರಕ್ಕೆ ಯತ್ನಿಸಿ ಜನರ ಕೈಯಲ್ಲಿ ಏಟು ತಿಂದ ಯುವಕ. ಬ್ರಹ್ಮಪುರ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿದ್ದು ಆರೋಪಿಯನ್ನ ವಶಕ್ಕೆ ಪಡೆದಿದ್ದಾರೆ. ಕಲಬುರಗಿ ಜಿಲ್ಲಾ ಕಾಳಗಿ ತಾಲೂಕಿನಲ್ಲಿ ನೂತನ ಶ್ರೀರಾಮ್ ಸೇನೆ ಸಂಘಟನೆಯ ಉದ್ಘಾಟನಾ ಸಮಾರಂಭ ಫೆಬ್ರವರಿ 27ರಂದು ನಡೆಯಲಿದೆ ಎಂದು ಸುದ್ದಿಗೋಷ್ಠಿಯಲ್ಲಿ ಶ್ರೀರಾಮ್ ಸೇನಾ ಸಂಘಟನೆಯ ಜಿಲ್ಲಾಧ್ಯಕ್ಷ ಲಕ್ಷ್ಮೀಕಾಂತ್ ಸ್ವಾದಿ ಹೇಳಿದ್ದಾರೆ. ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಆಯೋಜನೆ ಮಾಡಿರುವ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಫೆಬ್ರವರಿ 27ರಂದು ಕಲಬುರಗಿ ಜಿಲ್ಲೆಯ ನೂತನ ತಾಲೂಕಾ ಕಾಳಗಿಯಲ್ಲಿ ಶ್ರೀರಾಮಸೇನಾ ಸಂಘಟನೆಯ ಉದ್ಘಾಟನಾ ಸಮಾರಂಭ ಆಯೋಜನೆ ಮಾಡಲಾಗಿದೆ. ಈ ಕಾರ್ಯಕ್ರಮದಲ್ಲಿ ಶ್ರೀರಾಮ ಸೇನಾ ಸಂಘಟನೆಯ ರಾಷ್ಟ್ರೀಯ ಅಧ್ಯಕ್ಷರು ಪ್ರಮೋದ್ ಮುತಾಲಿಕ್, ರಾಜ್ಯಾಧ್ಯಕ್ಷರು ಶ್ರೀ ಸಿದ್ದಲಿಂಗ್ ಸ್ವಾಮೀಜಿ ಆಂದೋಲ ಹಾಗೂ ಕುಮಾರಿ ಚೈತ್ರಾ ಕುಂದಾಪುರ್ ಅವರು ಆಗಮಿಸುತ್ತಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಬೇಕೆಂದು ಜನಸಾಮಾನ್ಯರಿಗೆ ಶ್ರೀರಾಮ ಸೇನಾ ಸಂಘಟನೆಯ ಜಿಲ್ಲಾಧ್ಯಕ್ಷರು ಲಕ್ಷ್ಮೀಕಾಂತ್ ಸ್ವಾದಿ ತಿಳಿಸಿದ್ದಾರೆ. 27ನೇ ತಾರೀಕು ಗುರುವಾರ ಕಲಬುರಗಿ ಜಿಲ್ಲೆಯ ಕಾಳಗಿ ತಾಲೂಕಿನ ನೂತನವಾಗಿ ನಮ್ಮ ಶ್ರೀರಾಮ ಸೇನೆಯ ಸಂಘಟನೆಯನ್ನು ಕಾಳಗಿ ತಾಲೂಕಿನಲ್ಲಿ ಉದ್ಘಾಟನಾ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು, ಆ ದಿವಸ ಮಧ್ಯಾಹ್ನ 12 ಗಂಟೆಗೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ವೃತ್ತದಿಂದ ಕಾಳೇಶ್ವರ ದೇವಸ್ಥಾನದವರೆಗೆ ಪ್ರಭು ಶ್ರೀರಾಮನ ಭವ್ಯ ಒಂದು ಮೆರವಣಿಗೆ ಹಾಗೂ ಸಾಯಂಕಾಲ 4 ಗಂಟೆಗೆ ಶ್ರೀ ನೀಲಕಂಠ ಕಾಳೇಶ್ವರ ದೇವಸ್ಥಾನದ ಆವರಣದಲ್ಲಿ ಬೃಹತ್ ಹಿಂದೂ ಜನಜಾಗೃತಿ ಸಮಾವೇಶ ಹಮ್ಮಿಕೊಂಡಿದ್ದು, ಈ ಕಾರ್ಯಕ್ರಮದಲ್ಲಿ ಶ್ರೀರಾಮ ಸೇನೆ ರಾಷ್ಟ್ರೀಯ ಅಧ್ಯಕ್ಷರಾದ ಪ್ರಮೋದ್ ಮುತಾಲಿಕ್ ಅವರು, ರಾಜ್ಯ ಅಧ್ಯಕ್ಷರಾದ ಸಿದ್ದಲಿಂಗ ಸ್ವಾಮೀಜಿ ಆಂದೋಲನ ಶ್ರೀಗಳು ಹಾಗೂ ಕರ್ನಾಟಕದ ಹಿಂದೂ ಶಿಮಣಿ ಅಂತ ಹೆಸರು ಪ್ರಖ್ಯಾತಿಯಾದ ಚೈತ್ರ ಕುಂದಾಪುರ್ ಅವರು, ತಾಲೂಕಿನ ಎಲ್ಲ ಮಠಾಧೀಶರು ಆಗಮಿಸುತ್ತಿದ್ದಾರೆ. ಜಿಲ್ಲೆಯಿಂದಲೂ ಎಲ್ಲ ಮಠಾಧೀಶರು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಈ ಸುದ್ದಿಗೋಷ್ಠಿಯಲ್ಲಿ ಕಾಳಪ್ಪ ಕರ್ರೇಮನೂರ್, ಹನುಮಂತಪ್ಪ ಕಾಂತಿ ಸೇರಿದಂತೆ ಅನೇಕರು ಪಾಲ್ಗೊಂಡಿದ್ದರು. ಪ್ರೊ ಕಬಡ್ಡಿ ಪರ್ಯಾಯವಾಗಿ ರೂಪುಗೊಂಡಿರುವ ಜೇವರ್ಗಿ ಪ್ರೊ ಕಬಡ್ಡಿ ಸೀಸನ್ 3ರ ಹೊನಲು ಬೆಳಕಿನ ಕಬಡ್ಡಿ ಟೂರ್ನಮೆಂಟ್ ಆಯೋಜಿಸಲಾಗಿತ್ತು. ಹೌದು, ಕಲಬುರಗಿ ಜಿಲ್ಲೆಯ ಜೇವರ್ಗಿ ಪಟ್ಟಣದ ಪದವಿ ಪೂರ್ವ ಕಾಲೇಜಿನ ಆವರಣದಲ್ಲಿ ಪ್ರೊ ಕಬಡ್ಡಿ ಸೀಸನ್ 3 ಕಾರ್ಯಕ್ರಮವನ್ನ ಮಾಜಿ ಶಾಸಕ ದೊಡ್ಡಪ್ಪ ಗೌಡ ಪಾಟೀಲ್ ಅವರು ಉದ್ಘಾಟಿಸಿ ಮಾತನಾಡಿದರು. ಜೇವರ್ಗಿ ಪ್ರೊ ಕಬಡ್ಡಿ ಸೀಸನ್ 3 ಟೂರ್ನಮೆಂಟ್ ರಾಷ್ಟ್ರೀಯ ಮಟ್ಟದಲ್ಲಿ ಆಯೋಜಿಸಿದ್ದ ಟೂರ್ನಮೆಂಟ್ ಹಾಗೆಯೇ ಇದೆ. ಈ ತರಹದ ಟೂರ್ನಮೆಂಟ್ಗಳನ್ನ ಆಯೋಜಿಸುವುದರಿಂದ ಜೇವರ್ಗಿಯ ಹಳ್ಳಿಗಳಲ್ಲಿರುವ ಪ್ರತಿಭೆಗಳು ಗುರುತಿಸಬಹುದು, ಹಾಗೆಯೇ ತಾಲೂಕಿನಲ್ಲಿ ಸ್ಪರ್ಧಾತ್ಮಕ ಕ್ರೀಡೆ ಕಾರ್ಯಕ್ರಮಗಳಿಗೆ ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ನಮ್ಮೆಲ್ಲರ ಸಹಕಾರ ಇದ್ದೇ ಇರುತ್ತದೆ. ಗೆಲ್ಲುವುದು ಸೋಲುವುದು ಮುಖ್ಯವಲ್ಲ, ಆಟದಲ್ಲಿ ಭಾಗವಹಿಸುವುದು ಅತಿ ಮುಖ್ಯ. ಸೋತರೆ ಮುಂದಿನ ಬಾರಿ ಉತ್ತಮವಾದ ಪ್ರಯತ್ನದಿಂದ ಗೆಲ್ಲಲು ಅವಕಾಶವನ್ನ ಇರುತ್ತದೆ. ಅದನ್ನು ಬಿಟ್ಟು ಯಾವುದೇ ಗಲಾಟೆಗಳನ್ನ ಆಗಲಿ ಹಿತಕರ ಸನ್ನಿವೇಶಗಳನ್ನ ಸೃಷ್ಟಿಸದೆ ಉತ್ತಮವಾಗಿ ಆಟವಾಡಬೇಕು ಎಂದು ಆಟಗಾರರಿಗೆ ಕಿವಿ ಮಾತನ್ನ ಹೇಳಿದ್ರು. ತಾಲೂಕಿನಲ್ಲಿ ಇರತಕ್ಕಂತ ಯಾವುದೇ ಕಾರ್ಯಕ್ರಮಗಳಿಗೂ ಕೂಡ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಯುವಕರಿಗೆ ಸಂಘಟನೆ ಮಾಡ್ತಕ್ಕಂತ ಯಾವುದೇ ಸಂಘಟನೆಗಳಿಗೆ ಕೂಡ ಪ್ರೋತ್ಸಾಹ ಕೊಡ್ತಕ್ಕಂತ ಕೆಲಸ ಇವತ್ತು ನಮ್ಮ ಜೀವನಕ್ಕಾಗಿ ಇರ್ತಾ ಇದೆ. ಅದು ಮುಂದೆ ಕೂಡ ಯಾವತ್ತೂ ನಡೀತದೆ, ಅದಕ್ಕೆ ನಮ್ಮ ಸಹಕಾರ ಯಾವತ್ತೂ ಇರ್ತದೆ ಅಂತಕ್ಕಂಥ ಮಾತನ್ನ ಈ ಒಂದು ಸಂದರ್ಭಗಳ ಮುಖಾಂತರ ಈ ಭಾಗವಹಿಸ್ತಕ್ಕಂತ ಏನು ಕ್ರೀಡಾ ತಂಡಗಳ ಮಾಲೀಕರಾಗಿರ್ಬೋದು ಕ್ರೀಡಾಪಟುಗಳು ಇವತ್ತು ಯಾವಾಗಲೂ ನಾವು ಆಟ ಆಡಬೇಕಾದ್ರೆ ಆಟ ಆಡುವಂತ ಸಂದರ್ಭದಲ್ಲಿ ಇವತ್ತು ಸೋತವರು ಇವತ್ತು ಕುಗ್ಗಬಾರದು, ಗೆದ್ದವರು ಹಿಗ್ಗಬಾರದು,
ಸೋಲೆ ಗೆಲುವಿನ ಸೋಪಾನ ಅನ್ನುವಂತ ದಿಕ್ಕಿನಲ್ಲಿ ಇವತ್ತು ಶಿಕ್ಷಣ ಕ್ಷೇತ್ರದಲ್ಲಿ ಆಗಿರ್ಬೋದು, ಕ್ರೀಡೆಯಲ್ಲಿ ಕೂಡ ನಾವು ಗೆಲ್ಲುವಂತ ಗುರಿಯನ್ನು ಹೊಂದಿದಾಗ ಮಾತ್ರ ನಾವು ಏನಾದರೂ ಸಾಧಿಸಲಿಕ್ಕೆ ಸಾಧ್ಯ ಅಂತಕ್ಕಂತ ಮಾತನ್ನ ಈ ಒಂದು ಸಂದರ್ಭದಲ್ಲಿ ಹೇಳಿ ಏನು 3ನೇ ತಾರೀಕಿನವರೆಗೆ 20 ಏನು 1ನೇ ತಾರೀಕಿನವರೆಗೆ ನಡೀತಕ್ಕಂತ ಈ ಒಂದು ಆಟಕ್ಕೆ ಸಾರ್ವಜನಿಕರು ಕೂಡ ಇಲ್ಲಿ ಬಂದು ಒಂದು ಶಾಂತ ರೀತಿಯಿಂದ ಯಾವುದೇ ತಂಡಗಿರಲಿ ಅವರಿಗೆ ಪ್ರೋತ್ಸಾಹ ಮತ್ತು ಸಹಕಾರ ಕೊಡ್ತಕ್ಕಂಥ ಯಾವುದೇ ಗಲಾಟೆ ಆಗುವಂತ ಆಗದೇ ಇರತಕ್ಕಂತ ರೀತಿಯಲ್ಲಿ ಎಲ್ಲರೂ ಇವತ್ತು ಏನು ಪೋಷಕರಿಗೆ ಇಲ್ಲಿ ಇರ್ತಕ್ಕಂಥ ಎಲ್ಲ ಸಾರ್ವಜನಿಕರು ಕೂಡ ಸಹಾಯ ಸಹಕಾರವನ್ನ. ನಂತರ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾದ ಶೋಭಾ ಬಾಣಿ ಅವರು ಮಾತನಾಡಿ, ಕ್ರೀಡೆಗಳನ್ನು ಆಡುವುದರಿಂದ ಉತ್ತಮ ಆರೋಗ್ಯವನ್ನು ಬೆಳೆಸಿಕೊಳ್ಳಬಹುದು, ಶಿಸ್ತನ್ನು ಮನಗೂಡಿಸಿಕೊಳ್ಳಬಹುದು ಮತ್ತು ಆತ್ಮವಿಶ್ವಾಸ ಹಾಗೂ ಒಗ್ಗಟ್ಟಿನ ಹೋರಾಟದ ಸಂಗತಿಗಳು ಕ್ರೀಡೆಯಿಂದ ಬರುತ್ತವೆ. ಈಗಿನ ಮಕ್ಕಳು ಆಟ ಎಂದರೆ ಮೊಬೈಲ್ ಎಂದುಕೊಂಡಿದ್ದಾರೆ. ಇದಕ್ಕೆ ಮುಖ್ಯ ಕಾರಣ ಪಾಲಕರು ಕೇವಲ ಪರೀಕ್ಷೆಯ ಅಂಕಪಟ್ಟಿ ಮಾರ್ಕ್ಸ್ಗಳನ್ನು ಬೆನ್ನಟ್ಟಿದ್ರೆ ಮಕ್ಕಳ ಆರೋಗ್ಯ, ಆತ್ಮಸ್ಥೈರ್ಯ ಇವುಗಳ ಬಗ್ಗೆಯೂ ಪಾಲಕರು ಯೋಚಿಸಬೇಕು. ನಿಜವಾದ ಹೊರಾಂಗಣದ ಆಟಗಳನ್ನು ಆಡುವುದರಿಂದ ನಮ್ಮ ಜೀವನದ ಸೋಲು ಗೆಲುವು ಬದುಕು ಎಲ್ಲವನ್ನ ಕ್ರೀಡೆಗಳು ಕಲಿಸಿಕೊಡುತ್ತವೆ. ವಿಶೇಷವಾಗಿ ಮಹಿಳೆಯರ ತಂಡವನ್ನ ಆಯ್ಕೆ ಮಾಡಿರುವುದು ಸಂತೋಷದ ಸಂಗತಿ ಎಂದು ಹೇಳಿ, ಮಹಿಳಾ ವಿಜೇತ ತಂಡದ ಬಹುಮಾನವನ್ನ ನಾನೇ ಕೊಡುತ್ತೇನೆ ಎಂದು ಬಾಣಿ ಘೋಷಿಸಿದರು. ಯಾವ ವಿದ್ಯಾರ್ಥಿ, ಪ್ರತಿಯೊಂದು ವಿದ್ಯಾರ್ಥಿ ಕ್ರೀಡೆಯಲ್ಲಿ ಪಾಲ್ಗೊಂಡಾಗ ಆರೋಗ್ಯವಾಗಿರುತ್ತದೆ ಮತ್ತು ಅದರ ಜೊತೆಗೆ ಶಿಸ್ತು ಬರ್ತದೆ, ಅದರ ಜೊತೆಗೆ ಚಟುವಟಿಕೆಯಿಂದ ಮಗು ಇರಲಿಕ್ಕೆ ಸಾಧ್ಯ ಆಗ್ತದೆ, ಅದರ ಜೊತೆಗೆ ಆತ್ಮವಿಶ್ವಾಸ ಬರುತ್ತದೆ, ಅದರ ಜೊತೆಗೆ ಮತ್ತೆ ಕೂಡಿ ಮಾಡುವ ಮತ್ತು ಕೂಡಿ ಒಂದ ಹೊಂದಾಣಿಕೆಯಿಂದ ಮತ್ತು ಛಲದಿಂದ ಒಂದು ಬದುಕುವ ಒಂದು ಅವಕಾಶವನ್ನು ಈ ಕ್ರೀಡೆಯಿಂದ ಮಗು ಕಲಿತಾ ಇದೆ. ಆದರೆ ಇವತ್ತಿನ ದಿವಸ ಯಾವುದೇ ಶಾಲೆಯಲ್ಲಿರ್ಬೋದು, ಯಾವುದೇ ವಿದ್ಯಾರ್ಥಿ ವಿದ್ಯಾರ್ಥಿನಿಯಲ್ಲಿರ್ಬೋದು, ಎಷ್ಟೋ ಮಟ್ಟಿಗೆ ಮಕ್ಕಳು ಆಟ ಪಾಠಗಳ ಪಾಲು ಮಾಡ್ತವೆ ಅಂತ ಮೇಲೆ ರೋಷ ಇವತ್ತು ಅದರ ವಿಚಾರ ಮಾಡ್ತಕ್ಕಂಥ ವಿಷಯ ಆಗಿದೆ. ನಾವು ಬಹಳಷ್ಟು ಜನ ಪೋಷಕರು ಕೂಡ ಈ ಆಟಗಳ ವಿರೋಧಿಗಳು ಅಂತ ಅನ್ನುವಂಥ ಭಾವನೆ ನನ್ನಲ್ಲಿಗೆ ಆಗ್ತಾ ಇದೆ. ಯಾಕಂತಂದ್ರೆ ಆಟಗಳ ಬಗ್ಗೆ ಪೋಷಕರಲ್ಲಿ ಇರುವಂತ ಒಂದು ನಿರುತ್ಸಾಹಗಳು, ಯಾಕಂದ್ರೆ ಈಗಿನ ಒಂದು ಕಾಂಪಿಟೇಷನ್ ಅಲ್ಲಿ ನಮ್ಮ ಮಕ್ಕಳು ಮಾಸ್ಟರ್ ಪರ್ಸೆಂಟೇಜ್ ಬೇಕೆ ಹೊರತು ಆಟ ಪಾಠಗಳಲ್ಲಿ ಬೇಡ ಅಂತ. ಕಬಡ್ಡಿ ಟೂರ್ನಮೆಂಟ್ ವಿಜೇತರಿಗೆ ಮೊದಲ ಬಹುಮಾನ 1,00,000 ರೂಪಾಯಿ ನಗದು ಹಣ ಹಾಗೂ ದ್ವಿತೀಯ ಬಹುಮಾನ 50,000 ರೂಪಾಯಿ ಹೊಂದಿದೆ. ಈ ಸಂದರ್ಭದಲ್ಲಿ ಟೂರ್ನಮೆಂಟ್ ಆಯೋಜಕರಾದ ರವಿಚಂದ್ರ ಗುತ್ತೇದಾರ್, ಸುನೀಲ್ ಚನ್ನೂರ್, ರಘು ಅವಲ್ದಾರ್, ನಿಸಾರ್ ಇನಾಮದಾರ್, ಪಂಚಯ್ಯ ಹಿರೇಮಠ್, ನಿಂಗಣ್ಣ ರದ್ದೆವಾಡಗಿ ಹಾಗೂ ತಂಡದ ಮಾಲೀಕರಾದ ಶರಣು ಗುತ್ತೇದಾರ್, ಮಹಾಂತೇಶ್ ಹಿರೇಮಠ್, ಭವನ್ ಸಿಂಗ್ ಠಾಕೂರ್, ಸುರೇಶ್ ನಿದಲ್ಗಿ, ರುಕುಂ ಪಟೇಲ್, ರಾಘು ಮೇಧಾ, ಚಿದಾನಂದ ಭಾವಿಮನಿ, ದಾವೂದ್ ಡಿಕೆ, ಮುಖಂಡರುಗಳಾದ ವಿಜಯಕುಮಾರ್ ಹಿರೇಮಠ್, ಅನಿಲ್ ಪೂಜಾರಿ, ಚಂದ್ರಶೇಖರ್ ಸೀರೆ, ಮಹಾಂತಯ್ಯ ಹಿರೇಮಠ್, ಶರಣಗೌಡ ಸರಡಗಿ, ಬಾಪುಗೌಡ ಪಾಟೀಲ್ ಬಿರಾಳ್, ಸುಭಾಷ್ ಚನ್ನೂರ್, ಭಗವಂತ ರಾಯ್ ಬೆಣ್ಣೂರ್, ಮರ್ಯಪ್ಪ ಸರಡಗಿ, ಮಾಸೂಮ್ ಅಲಿ ಸೇರಿದಂತೆ ಅನೇಕರು ಭಾಗಿಯಾಗಿದ್ದರು. ನಾಡೋಜ ಪಾಟೀಲ್ ಪುಟ್ಟಪ್ಪ ಅವರ ಆರೋಗ್ಯದ ಬಗ್ಗೆ ಸುಳ್ಳು ಸುದ್ದಿಯನ್ನ ಹರಡಿಸಲಾಗುತ್ತಿದೆ. ಆದರೆ ಪಾಟೀಲ್ ಪುಟ್ಟಪ್ಪನವರು ಆರೋಗ್ಯವಾಗಿದ್ದು ಹುಬ್ಬಳ್ಳಿ ನಗರದ ಕಿಮ್ಸ್ ಆಸ್ಪತ್ರೆಯಲ್ಲಿ ಕಳೆದ 2 ವಾರದಿಂದ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಅವರ ಆರೋಗ್ಯದ ಬಗ್ಗೆ ಸಾಮಾಜಿಕ ಜಾಲತಾಣದಲ್ಲಿ ಸುಳ್ಳು ಸುದ್ದಿಗಳನ್ನು ಹರಿಬಿಡಲಾಗುತ್ತಿದೆ. ಆದರೆ ಚೇತರಿಸಿಕೊಂಡಿದ್ದು ಗಂಜಿಯನ್ನು ಸೇವಿಸುತ್ತಿದ್ದಾರೆ. ಅದರ ಜೊತೆಗೆ ಆಪ್ತರು ಹಾಗೂ ಕುಟುಂಬದವರ ಜೊತೆ ಮಾತನಾಡುತ್ತಿದ್ದು ಯಾರು ಸುಳ್ಳು ಸುದ್ದಿಯನ್ನು ಹರಡಿಸದಂತೆ ಪಾಪು ಕುಟುಂಬದವರು ಸಾರ್ವಜನಿಕರಲ್ಲಿ ಮನವಿಯನ್ನು ಮಾಡಿಕೊಂಡಿದ್ದಾರೆ. 2019-20 ಸಾಲಿನ HKDB ಯೋಜನೆ ಅಡಿಯಲ್ಲಿ ಸುಮಾರು 1 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ 6 ಕ್ಲಾಸ್ರೂಮ್ಗೆ ಗುದ್ದಲಿ ಪೂಜೆಯನ್ನು ಶಾಸಕರಾದ ಶ್ರೀ ರಾಜ ವೆಂಕಟಪ್ಪ ನಾಯಕ್ ನೆರವೇರಿಸಿದರು. ರಾಯಚೂರು ಜಿಲ್ಲೆಯ ಮಾನ್ವಿಯ ಸರ್ಕಾರಿ ಬಾಲಕರ ಪದವಿ ಪೂರ್ವ ಕಾಲೇಜಿನಲ್ಲಿ ನಡೆದ 2019-20 ಸಾಲಿನ SDP ಯೋಜನೆ ಅಡಿಯಲ್ಲಿ ಸುಮಾರು 60,00,000 ರೂಪಾಯಿಗಳ ವೆಚ್ಚದಲ್ಲಿ 3 ಕ್ಲಾಸ್ರೂಮ್ಗೆ ಹಾಗೂ ಭಾಷಮಿಯ ಸಾಹುಕಾರ್ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ನಡೆದ 2019-20 ಸಾಲಿನ HKDB ಯೋಜನೆ ಅಡಿಯಲ್ಲಿ 1 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ 6 ಕ್ಲಾಸ್ರೂಮ್ಗೆ ಗುದ್ದಲಿ ಪೂಜೆಯನ್ನು ಶಾಸಕರಾದ ರಾಜ ವೆಂಕಟಪ್ಪ ನಾಯಕ್ ನೆರವೇರಿಸಿದರು. ಇದೇ ಸಂದರ್ಭದಲ್ಲಿ ರಾಜ್ಯ JDS ಯುವ ಮುಖಂಡರಾದ ರಾಜ ರಾಮಚಂದ್ರ ನಾಯಕ್, ಪುರಸಭೆ ಸದಸ್ಯರಾದ ರಾಜ ಮಹೇಂದ್ರ ನಾಯಕ್, ಶರಣಪ್ಪ ಮೇದ್, ಶಿವರಾಜ್ ನಾಯಕ್, ಹನುಮಂತ, ನಾಗರಾಜ್ ಭಗವತಿ, ಗೋಪಾಲ್ ನಾಯಕ್ ಹರವಿ, ಖಲೀಲ್ ಕುರೇಶಿ, ಮೌಲಾಸಾಬ್ ಪತ್ರೆಪ್ಪ, ನಾಸೀರ್, ಸಂತೋಷ್ ಕುಮಾರ್, ಶಿವರಾಮ್ ರೆಡ್ಡಿ, ಮಲ್ಲಿಕಾರ್ಜುನ್ ಗೌಡ ಶಾಖಾಪುರ್, ವಜ್ರದಯ್ಯ ನಾಯಕ್ ಮಾಚನೂರ್, ಅಮರೇಗೌಡ ಕಾರಬದಿನ್ನಿ, ಮರೇಗೌಡ ಬುದ್ದಿನ್ನಿ, ಲಕ್ಷ್ಮೀಪತಿ ಗೌಡ, ಸುರೇಶ್ ಬಡಗೇರ್, ಮುಸ್ತಾಫ್ ಕಡದಿನ್ನಿ, ಚನ್ನಬಸವ ಕಡದಿನ್ನಿ, ಶಿವಕುಮಾರ್ ತಡಕಲ್ ಸೇರಿದಂತೆ ಕಾಲೇಜಿನ ಉಪನ್ಯಾಸಕರು ಉಪಸ್ಥಿತರಿದ್ದರು. ಕಲ್ಯಾಣ ಕರ್ನಾಟಕ ಯುವ ಸಬಲೀಕರಣ ವೇದಿಕೆ ವತಿಯಿಂದ 27
ಯುವ ಕೌಶಲ್ಯ ಸಮೃದ್ಧಿ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿದೆ ಎಂದು ಸುದ್ದಿಗೋಷ್ಠಿಯಲ್ಲಿ ಡಾಕ್ಟರ್ ಸರ್ವಮಂಗಳ ಪಾಟೀಲ್ ತಿಳಿಸಿದ್ದಾರೆ. ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಆಯೋಜನೆ ಮಾಡಿರುವ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಫೆಬ್ರವರಿ 27ರಂದು ಮಧ್ಯಾಹ್ನ 3 ಗಂಟೆಗೆ ಸರ್ ಎಂ ವಿಶ್ವೇಶ್ವರಯ್ಯ ಎಜುಕೇಶನಲ್ ಟ್ರಸ್ಟ್ನ ಆವರಣದಲ್ಲಿ ಆಯೋಜನೆ ಮಾಡಲಾಗಿದೆ. ಈ ಕಾರ್ಯಕ್ರಮದ ಉದ್ದೇಶ ಕಲ್ಯಾಣ ಕರ್ನಾಟಕದ ಯುವ ಸಮೂಹಕ್ಕೆ ಕೌಶಲ್ಯ ಅಭಿವೃದ್ಧಿ, ಉದ್ಯೋಗಾವಕಾಶ, ಉದ್ಯಮಶೀಲತೆ ಹಾಗೂ ಉತ್ತಮ ಜೀವನೋಪಾಯಕ್ಕಾಗಿ ಚೇತನ ಶಕ್ತಿ ತುಂಬುವ ಕಾರ್ಯಕ್ರಮವಾಗಿದೆ. ಈ ಕಾರ್ಯಕ್ರಮದಲ್ಲಿ ಕರ್ನಾಟಕ ಕೌಶಲ್ಯ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರು ಕೆ ರತ್ನಪ್ರಭಾ ಹಾಗೂ ಕಲಬುರಗಿ ಸಂಸದರು ಡಾಕ್ಟರ್ ಉಮೇಶ್ ಜಾಧವ್ ಸೇರಿದಂತೆ ಅನೇಕ ಸ್ಥಳೀಯ ಶಾಸಕರು ಆಗಮಿಸುತ್ತಿದ್ದಾರೆ ಎಂದು ಸುದ್ದಿಗೋಷ್ಠಿಯಲ್ಲಿ ಡಾಕ್ಟರ್ ಸರ್ವಮಂಗಳ ಪಾಟೀಲ್ ತಿಳಿಸಿದ್ದಾರೆ. ನಾವು ಕಲಬುರಗಿಯಲ್ಲಿ 27ನೇ ತಾರೀಕು ಮಧ್ಯಾಹ್ನ 3 ಗಂಟೆಗೆ ಕಲ್ಯಾಣ ಕರ್ನಾಟಕ ಯುವ ಸಬಲೀಕರಣ ವೇದಿಕೆ ಅಡಿಯಲ್ಲಿ ಯುವ ಕೌಶಲ್ಯ ಸಮೃದ್ಧಿ ಅಂತ ಒಂದು ಪ್ರೋಗ್ರಾಮ್ ಮಾಡ್ತಾ ಇದ್ದೀವಿ. ಈ ಪ್ರೋಗ್ರಾಮ್ ಮಾಡೋ ಉದ್ದೇಶ ಏನಂತಂದರೆ, ನಮ್ಮ ಈ ಒಂದು 6 ಡಿಸ್ಟ್ರಿಕ್ಟಲ್ಲಿ ಎಲ್ಲ ಯುವ ಸಮೂಹವನ್ನು ನಾವು ಅಲ್ಲಿ ಕರೆದುಬಿಟ್ಟು ಕೆಲವೊಂದು ಪ್ರೋಗ್ರಾಮ್ಸ್ ಇದೆ, ಗೌರ್ಮೆಂಟ್ ಸೆಂಟ್ರಲ್ ಗೌರ್ಮೆಂಟ್ಸ್ ಪ್ರೋಗ್ರಾಮ್ಸ್ ಇದೆ, ಮತ್ತು ಕೇಂದ್ರ ಸರ್ಕಾರದ್ದು ರಾಜ್ಯ ಸರ್ಕಾರದ ಕೆಲವೊಂದು ಪ್ರೋಗ್ರಾಮು ನಮ್ಮ ಈ ಭಾಗಕ್ಕೆ ಕೆಲವೊಂದು ಪ್ರೋಗ್ರಾಮ್ಸು ಮುಟ್ತಾ ಇಲ್ಲ. ಎಸ್ಪೆಷಲಿ ಗ್ರಾಮೀಣ ಭಾಗಕ್ಕೆ ಆ ಪ್ರೋಗ್ರಾಮ್ಸು ಮುಟ್ತಾ ಇಲ್ಲ, ಗ್ರಾಮೀಣ ಮಕ್ಕಳಿಗೆ ಅದರಿಂದ ಬೆನಿಫಿಟ್ಸ್ ಆಗ್ತಾ ಇಲ್ಲ. ಹಾಗಾಗಿಬಿಟ್ಟು ನಾವು ಫಸ್ಟ್ ಫೇಸಲ್ಲಿ ಗುಲ್ಬರ್ಗ, ಯಾದಗಿರಿ ಮತ್ತು ಬೀದರ್ನ ತೊಗೊಂಡು ಸೆಕೆಂಡ್ ಫೇಸಲ್ಲಿ ಇನ್ನೂ 3 ಡಿಸ್ಟ್ರಿಕ್ಟ್ ತೊಗೋಬೇಕಂತ ಈ ಒಂದು ನಿಟ್ಟಿನಲ್ಲಿ ಗುಲ್ಬರ್ಗ, ಯಾದಗಿರಿ ಮತ್ತು ಬೀದರ್ನ ಫಸ್ಟ್ ಫೇಸಲ್ಲಿ ತೊಗೋಬೇಕು ಅಂದ್ಕೊಂಡಿದ್ದೀವಿ ಸರ್. ಆಮೇಲೆ 2ನೇ ಫೇಸಲ್ಲಿ ನಾವು ಇನ್ನೂ 3 ಡಿಸ್ಟ್ರಿಕ್ಟ್ ಬಳ್ಳಾರಿ, ಕೊಪ್ಪಳ ಮತ್ತು ರಾಯಚೂರು ತೊಗೋಬೇಕು ಅಂದ್ಕೊಂಡಿದ್ದೀವಿ. ಸೊ ನಾವು ಈ ನಿಟ್ಟಿನಲ್ಲಿ ಮೇಡಮ್ ಜೊತೆಗೆ ರತ್ನಪ್ರಭಾ ಮೇಡಮ್ ಅವ್ರ ಜೊತೆಗೆ ನಾವು ಮಾತಾಡಿದಾಗ, ಅವರು ಇವಾಗ ಶೀಸ್ ಚೇರ್ಪರ್ಸನ್ ಸ್ಕಿಲ್ ಕರ್ನಾಟಕ ಸ್ಕಿಲ್ ಮಿಷನ್ ಅಥಾರಿಟಿ ಚೇರ್ಪರ್ಸನ್ ಆಗಿದ್ದಾರೆ ಅವರು. ಅವ್ರ ಜೊತೆಗೆ ನಾವು ಮಾತಾಡಿದಾಗ ಮೇಡಮ್ ಅವರು ನಮಗೆ ತುಂಬ ಸಪೋರ್ಟ್ ಮಾಡಿದ್ರು. ಅವರಿಗೆ ಸ್ವಲ್ಪ ಈ ಭಾಗದ ಬಗ್ಗೆ ವಿಶೇಷವಾದ ಕಾಳಜಿ ಇದೆ. ಅದಕ್ಕೆ ಅವ್ರು ಹೇಳಿದ್ರು, ಇಲ್ಲ ನೀವು ಈ ಒಂದು ಪ್ರೋಗ್ರಾಮ್ ಮಾಡಿ ಎಷ್ಟಾಗುತ್ತೆ ಅಷ್ಟು ಜನ ಕರ್ಕೊಂಡು ಬನ್ನಿ. ಸೊ ಅವರು ಕೂಡ ರಿಸೋರ್ಸ್ ಪರ್ಸನಿಗೆ ಕರ್ಕೊಂಡು ಬರ್ತಾ ಇದ್ದಾರೆ ಬೆಂಗಳೂರಿಂದ. ಸೊ ಏನಂದರೆ, ಇದೇನು ಪ್ರೋಗ್ರಾಮ್ ಇದೆ, ಪ್ರತಿಯೊಂದು ಪ್ರೋಗ್ರಾಮ್ ಕೂಡ ಇವರು ಹುಡುಗರು ಆನ್ಲೈನಲ್ಲಿ ಫಿಲ್ ಮಾಡಬೇಕು. ಸೊ ನಮ್ಮ ಭಾಗದ ಮಕ್ಕಳಿಗೆ ಏನು ಪ್ರಾಬ್ಲಮ್ ಆಗ್ತಾ ಇದೆ ಅಂದರೆ, ಆನ್ಲೈನಲ್ಲಿ ಫಿಲ್ ಮಾಡಲಿಕ್ಕೆ ಅವ್ರಿಗೆ ಆಗ್ತಾ ಇಲ್ಲ. ಇದು ಒಂದು ನಾವು ಕಳೆದ ಒಂದು ವರ್ಷದಿಂದ ನಾವು ಇದ್ರ ಮೇಲೆ ವರ್ಕ್ ಮಾಡ್ತಾ ಇದ್ವಿ. ಯಾದಗಿರಲ್ಲಿ ಕೂಡ ನಾವು ಕೆಲವೊಂದು ಪ್ರೋಗ್ರಾಮ್ಸ್ ಕೊಟ್ಟಿದ್ವಿ. ಸೊ ಇದು ಬೇಸಿಕ್ ಪ್ರಾಬ್ಲಮ್ ಅವರಿಗೆ. ಸೊ ಅವ್ರಿಗೆ ಆಮೇಲೆ ಅವರು ಎನ್ರೋಲ್ ಮಾಡಿದ್ಮೇಲೆ ಅವರಿಗೆ ಆ ಸೆಂಟರ್ಸ್ ಕೂಡ ಕರೆಕ್ಟಾಗಿ ಅಲೋಟ್ ಆಗ್ತಾ ಇಲ್ಲ. ಸೊ ಇವೆಲ್ಲ ಕೆಲವೊಂದು ಪ್ರಾಬ್ಲಮ್ಸು ನಾವು ಮೇಡಮ್ ಮುಂದೆ ಇಟ್ಕೊಂಡಾಗ ಮೇಡಮ್ ಏನಂದರು, ನೀವು ಕಲ್ಯಾಣ ಕರ್ನಾಟಕ ಯುವ ಸಬಲೀಕರಣ ವೇದಿಕೆ ನೀವು ಫೆಸಿಲಿಟೇಟರಾಗಿ ಕೆಲಸ ಮಾಡಿ. ಸೊ ಈ ಕಾರ್ಯಕ್ರಮಕ್ಕೆ ನೀವು ಹಳ್ಳಿಯಿಂದ ಗ್ರಾಮೀಣ ಭಾಗದಿಂದ ಮಕ್ಕಳಿಗೂ ಕರೆಸ್ರಿ, ಯುವ ಯುವತಿಯರಿಗೆ ಕರೆಸ್ರಿ, ಆಮೇಲೆ ಕೆಲವೊಂದು ಕಂಪನೀಸ್ ಕೂಡ ನಾವು ಇನ್ವೈಟ್ ಮಾಡ್ತಾ ಇದ್ದೀವಿ. ಆಮೇಲೆ ಗೌರ್ಮೆಂಟ್ ಕೂಡ ಬರ್ತಾರೆ ಸ್ಕಿಲ್ ಡಿಪಾರ್ಟ್ಮೆಂಟಿಂದ. ಸೊ ನಾವು ಒಂದು ಇದು ಒಂದು ವೇದಿಕೆ ಕಲ್ಪಿಸ್ತಾ ಇದ್ದೀವಿ. ಅವ್ರದ್ದೇನು ಮಕ್ಕಳದ್ದೇನು ಪ್ರಾಬ್ಲಮ್ ಇರುತ್ತೆ ಅವರು ಅದನ್ನು ಹೇಳ್ತಾರೆ. ಸೊ ಸ್ಕಿಲ್ ಡಿಪಾರ್ಟ್ಮೆಂಟಿಂದ ಏನು ಹೇಳಬೇಕೋ ಅದನ್ನು ಹೇಳ್ತಾರೆ. ಸೊ ಇದು ಒಂದು ನಾವು ವಿ ಆಕ್ಟ್ ಆಸ್ ಎ ಫೆಸಿಲಿಟೇಟರ್ ಫಾರ್ ದಿಸ್ ಪ್ರೋಗ್ರಾಮ್. ಈ ಸುದ್ದಿಗೋಷ್ಠಿಯಲ್ಲಿ ಸುಜಾತ ಪಾಟೀಲ್ ಪಾಲ್ಗೊಂಡಿದ್ದರು. ಹುಬ್ಬಳ್ಳಿ ನಗರದ ತಹಸೀಲ್ ಕಚೇರಿ ಮುಂಭಾಗದಲ್ಲಿ ಕೇಂದ್ರ ಸರ್ಕಾರದ ಪೌರತ್ವ ತಿದ್ದುಪಡಿ ಕಾಯ್ದೆ ವಿರೋಧಿಸಿ ಅಂಜುಮನ್ ಇಸ್ಲಾಂ ಸಂಸ್ಥೆ ನೇತೃತ್ವದಲ್ಲಿ ನಡೆಯುತ್ತಿರುವ ಪ್ರತಿಭಟನೆ ಮುಂದುವರೆದಿದೆ. ಹುಬ್ಬಳ್ಳಿ ನಗರದಲ್ಲಿ ಎನ್ಆರ್ಸಿ ಹಾಗೂ ಸಿಎಎ ಕಾಯ್ದೆಯನ್ನು ಕೇಂದ್ರ ಸರ್ಕಾರ ಕೂಡಲೇ ರದ್ದುಪಡಿಸಬೇಕು ಎಂದು ಪ್ರತಿಭಟನಾಕಾರರು ಆಗ್ರಹಿಸಿದರು. ಕಳೆದ 1 ತಿಂಗಳಿನಿಂದ ನಡೆಯುತ್ತಿರುವ ಪ್ರತಿಭಟನೆಗೆ ದಲಿತ ಸಂಘಟನೆಗಳು ಸೇರಿದಂತೆ ವಿವಿಧ ಸಂಘಟನೆಗಳು ಪ್ರತಿಭಟನೆಗೆ ಬೆಂಬಲ ನೀಡಿವೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ವಿರುದ್ಧ ಘೋಷಣೆಯನ್ನು ಕೂಗಿದರು. ಸಮಾಜ ಘಾತಕ ಶಕ್ತಿಗಳಿಗೆ ಕೂಡಲೇ ಸರ್ಕಾರ ಕಡಿವಾಣ ಹಾಕಬೇಕು ಎಂದು ಒತ್ತಾಯಿಸಿ ಫೆಬ್ರವರಿ 29ರಂದು ದಲಿತ ಸಂಘಟನೆಗಳ ಸಮನ್ವಯ ಸಮಿತಿ ವತಿಯಿಂದ ಕಲಬುರಗಿಯ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಧರಣಿ ಸತ್ಯಾಗ್ರಹ ಮಾಡಲಾಗುವುದು ಎಂದು ಸುದ್ದಿಗೋಷ್ಠಿಯಲ್ಲಿ ಅರ್ಜುನ್ ಭದ್ರೆ ತಿಳಿಸಿದ್ದಾರೆ. ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಆಯೋಜನೆ ಮಾಡಿರುವ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಪಾಕ್ ಪರ ಘೋಷಣೆ ಕೂಗಿದ ಅಮೂಲ್ಯರ ವರ್ತನೆಯನ್ನು ಉಗ್ರವಾಗಿ ಖಂಡಿಸುತ್ತೇವೆ. ಈಗಾಗಲೇ ಅಮೂಲ್ಯ ಮೇಲೆ ಪ್ರಕರಣ ದಾಖಲಾಗಿದೆ. ಸಿಎಎ ಮತ್ತು ಎನ್ಆರ್ಸಿ ಹಾಗೂ ಎನ್ಪಿಆರ್ ಕಾಯ್ದೆಯನ್ನು ನಾವು ನಿರಂತರವಾಗಿ ಖಂಡಿಸುತ್ತೇವೆ. ಸಮಾಜಘಾತಕ ಶಕ್ತಿಗಳಿಗೆ ಕೂಡಲೇ ಸರ್ಕಾರ ಕಡಿವಾಣ ಹಾಕಬೇಕು ಎಂದು ಒತ್ತಾಯಿಸಿ ಫೆಬ್ರವರಿ 29ರಂದು ದಲಿತ ಸಂಘಟನೆಗಳ ಸಮನ್ವಯ ಸಮಿತಿಯಿಂದ ಕಲಬುರಗಿ ಜಿಲ್ಲಾಧಿಕಾರಿಗಳ ಕಚೇರಿಯ ಮುಂದೆ ಪ್ರತಿಭಟನೆ ಮಾಡಲಾಗುವುದು ಎಂದು ಅರ್ಜುನ್ ಭದ್ರೆ ತಿಳಿಸಿದ್ದಾರೆ. ದಲಿತ ಸಂಘಟನೆಗಳ ಸಮನ್ವಯ ಸಮಿತಿ ಪರವಾಗಿ ಸ್ವಾಗತಿಸುತ್ತಾ, ಇದು ಸ್ನೇಹಿತರಾಗಿರ್ತಕ್ಕಂಥ ಸಂಘಗಳಿಗೆ ನಾವೆಲ್ಲ ಸಂಯುಕ್ತವಾಗಿ ಮಾಡಿರ್ತಕ್ಕಂಥ ಈ ಪತ್ರಿಕಾಗೋಷ್ಠಿ ಪ್ರಥಮವಾಗಿ
ಮೊನ್ನೆ ಬೆಂಗಳೂರಲ್ಲಿ ಯಾವುದೋ ಒಂದು ಕಾರ್ಯಕ್ರಮದಲ್ಲಿ ಅಮೂಲ್ಯ ಅಂತಕ್ಕಂಥ ಒಬ್ಬ ಯುವತಿ ಪಾಕಿಸ್ತಾನ್ ಜಿಂದಾಬಾದ್ ಅಂತಕ್ಕಂಥದ್ದು, ಅದು ಇಲ್ಲಿ ಕೂತಿರ್ತಕ್ಕಂಥ ನಾವೆಲ್ಲರೂ ಮತ್ತು ದಲಿತ ಸಂಘಟನೆಗಳ ಸಮನ್ವಯ ಸಮಿತಿ ಉಗ್ರವಾಗಿ ನಾವು ಖಂಡಿಸುತ್ತೇವೆ. ಮತ್ತು ಆ ಪಾಕಿಸ್ತಾನ್ ಪರವಾಗಿ ಕೂಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಅವಳ ಮೇಲೆ ಈಗಾಗಲೇ ಕೇಸ್ ದಾಖಲಾಗಿದೆ, ಅದನ್ನು ಸಮಗ್ರವಾಗಿ ತನಿಖೆ ಮಾಡಿ ಮತ್ತು ಅದರಿಂದ ಇರ್ತಕ್ಕಂಥ ಶಕ್ತಿಗಳನ್ನು ಪತ್ತೆ ಹಚ್ಚಿ ಇವತ್ತು ಅವಳ ಮೇಲೆ ಕಾನೂನು ಕ್ರಮ ತೆಗೆದುಕೊಳ್ಬೇಕು. ಮತ್ತು ಇಲ್ಲಿ ದೇಶದಲ್ಲಿರ್ತಕ್ಕಂಥವ್ರು ನಾವು ಈ ದೇಶದ ಸ್ವಾತಂತ್ರ್ಯ ಪೌರತ್ವ ಮತ್ತು ಈ ದೇಶದ ಸಂವಿಧಾನ ಈ ದೇಶದ ಪ್ರಜಾಪ್ರಭುತ್ವ ಕಾಪಾಡಲಿಕ್ಕೆ ಇರಬೇಕೇ ವಿನ ಈ ದೇಶದ ಬಗ್ಗೆ ಅಗೌರವ ತೋರಿಸ್ತಕ್ಕಂಥದ್ದು ಮತ್ತು ಬೇರೆ ರಾಷ್ಟ್ರದ ಬಗ್ಗೆ ಗೌರವ ತೋರಿಸ್ತಕ್ಕಂಥದ್ದು ಇದು ಎಲ್ಲರೂ ಏನಪ್ಪ ಅಂತಂದರೆ ಒಕ್ಕೂರಿನಿಂದ ಖಂಡಿಸಬೇಕಾಗ್ತದೆ. ಈ ನಿಟ್ಟಿನಲ್ಲಿ ಬಹುಶಃ ಕರ್ನಾಟಕ ರಾಜ್ಯದಲ್ಲಿ ಯಡಿಯೂರಪ್ಪನ ನೇತೃತ್ವದಲ್ಲಿ ಸರ್ಕಾರ ಬಂದ ನಂತರ ಇಲ್ಲಿ ಪ್ರಭುತ್ವ ಸರ್ಕಾರ ಆಡಳಿತ ಯಂತ್ರವನ್ನು ಬಳಸಿಕೊಂಡು ಇಲ್ಲಿ ನಡೆದಿರತಕ್ಕಂಥ NRC ಆಗಿರ್ಬೋದು, CA ಆಗಿರ್ಬೋದು, NPR ಆಗಿರ್ಬೋದು, ಈ ಚಳವಳಿಯನ್ನು ದಮನ ಮಾಡಲಿಕ್ಕೆ ಮತ್ತು ಪ್ರಜಾಪ್ರಭುತ್ವದ ಸಂವಿಧಾನದ ಬಗ್ಗೆ ವಿರೋಧ ಮಾತಾಡ್ತಕ್ಕಂಥವರಿಗೆ ಪುಷ್ಟಿ ಕೊಡ್ತಕ್ಕಂಥದ್ದು ಮತ್ತು ಚಳವಳಿಗರ ಮೇಲೆ ಕೇಸ್ ಹಾಕ್ತಕ್ಕಂಥದ್ದು ಮತ್ತು ಚಳವಳಿಯ ಧ್ವನಿ ಅಡಗಿಸ್ತಕ್ಕಂಥದ್ದು ಇವತ್ತು ನಿರಂತರವಾಗಿ ಇಲ್ಲಿ ಕರ್ನಾಟಕ ರಾಜ್ಯದಲ್ಲಿ ನಡೆದಿರ್ತಕ್ಕಂಥದ್ದು. ಅದು ಉದಾಹರಣೆಯಾಗಿ ಇವತ್ತು ಮಂಗಳೂರಿನಲ್ಲಿ ನಡೆದಿರ್ತಕ್ಕಂಥ ಗೋಲಿಬಾರ್ ಆಗಿರ್ಬೋದು. ಈ ಸುದ್ದಿಗೋಷ್ಠಿಯಲ್ಲಿ ಹನುಮಂತ್ ಎಳಸಂಗಿ, ಮಲ್ಲಪ್ಪ ಹೊಸಮನಿ ಸೇರಿದಂತೆ ಅನೇಕರು ಪಾಲ್ಗೊಂಡಿದ್ದರು. ಹಳೆ ವೈಷಮ್ಯದ ಹಿನ್ನೆಲೆಯಲ್ಲಿ ಎರಡು ಗುಂಪುಗಳ ನಡುವೆ ಮಾರಾಮಾರಿ ನಡೆದಿದ್ದು ಓರ್ವ ಗಂಭೀರ ಗಾಯಗೊಂಡ ಘಟನೆ ಹಳೆ ಹುಬ್ಬಳ್ಳಿಯ ಫತೇಶಾ ನಗರದಲ್ಲಿ ನಡೆದಿದೆ. 30 ವರ್ಷ ವಯಸ್ಸಿನ ವಸೀಂ ಮೇಸ್ತ್ರಿ ವನವಾಡ ಎಂಬುವರ ತಲೆಗೆ ಗಂಭೀರ ಗಾಯಗಳಾಗಿದ್ದು ಚಿಕಿತ್ಸೆಗಾಗಿ ಕಿಮ್ಸ್ಗೆ ದಾಖಲಿಸಲಾಗಿದೆ. ಒಂದೇ ಬಡಾವಣೆಯ ನಿವಾಸಿಗಳಾದ ವಸೀಂ ಹಾಗೂ ಡಾಕ್ಟರ್ ಅಣ್ವೇರಿ ಕುಟುಂಬದ ನಡುವೆ ಹಳೆ ವೈಷಮ್ಯದಿಂದ ಒಡೆದಾಡಿಕೊಂಡಿದ್ದಾರೆ. ಹಲ್ಲೆ ನಡೆಸಿದ ಡಾಕ್ಟರ್ ಅಣ್ವೇರಿ ಹಾಗೂ ಆತನ ಮಗ ವಸೀಂ ಅಣ್ವೇರಿಗೂ ಕೂಡ ಗಾಯಗಳಾಗಿದ್ದು ಇವರಿಬ್ಬರು ಕಿಮ್ಸ್ ಆಸ್ಪತ್ರೆಗೆ ದಾಖಲಾಗಿ ಚಿಕಿತ್ಸೆಯನ್ನು ಪಡೆಯುತ್ತಿದ್ದಾರೆ. ಈ ಸಂಬಂಧ ಹಳೆ ಹುಬ್ಬಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಹೈನುಗಾರಿಕೆ ಮತ್ತು ಕುಕ್ಕುಟೋದ್ಯಮಕ್ಕೆ ಮರಣ ಶಾಸನವಾಗಲಿರುವ ಅಮೆರಿಕ ಜೊತೆಗಿನ ಒಪ್ಪಂದ ವಿರೋಧಿಸಿ ಲಿಂಗಸೂರು ಸಹಾಯಕ ಆಯುಕ್ತರಿಗೆ ಹಸಿರು ಸೇನೆಯ ಸದಸ್ಯರು ಮನವಿ ಸಲ್ಲಿಸಿದರು. ಕ್ರೀಡಾಂಗಣದ ಉದ್ಘಾಟನೆ ನೆಪದಲ್ಲಿ ಭಾರತಕ್ಕೆ ಭೇಟಿ ನೀಡಿದ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ದೇಶದ ರೈತರ ಜೀವನಾಡಿ ಉದ್ಯಮಗಳಾದ ಹೈನುಗಾರಿಕೆ ಮತ್ತು ಕುಕ್ಕಟ ಅಂದರೆ ಕೋಳಿ ಸಾಗಾಣಿಕೆ ಉದ್ಯಮಗಳ ಮುಕ್ತ ವ್ಯಾಪಾರಕ್ಕೆ ಪರಸ್ಪರ ಸಹಿ ಹಾಕುತ್ತಿರುವುದು ಭಾರತೀಯ ರೈತರನ್ನ ಬೀದಿಗೆ ತಳ್ಳುವ ಸ್ಥಿತಿಗೆ ಬರಲಿದೆ. ಒಪ್ಪಂದ ಮಾಡಿಕೊಂಡಲ್ಲಿ ಪ್ರತಿ ವರ್ಷ ಅಂದಾಜು 42,000 ಕೋಟಿ ರೂಪಾಯಿ ಹೈನುಗಾರಿಕೆ ಮತ್ತು ಕುಕ್ಕಟಕ್ಕೆ ಸಂಬಂಧಿಸಿ ಕೃಷಿ ಉತ್ಪನ್ನಗಳು ಆಮದು ಆಗುತ್ತದೆ. ಬೃಹತ್ ಪ್ರಮಾಣ ಆಮದು ನೀತಿಯಿಂದ ಹೈನುಗಾರಿಕೆ ಮತ್ತು ಕುಕ್ಕಟೋದ್ಯಮದ ಮೇಲೆ ಗಂಭೀರ ಪರಿಣಾಮ ಬೀರುತ್ತದೆ. ರೈತರು ಉದ್ಯೋಗ ಕಳೆದುಕೊಳ್ಳುವವರು. ಸೇಬು, ಚೆರ್ರಿ, ಬಾದಾಮಿ, ಸೋಯಾಬಾ, ಜೋಳ, ಗೋಧಿ ಮೇಲಿನ ಆಮದು ಸುಂಕ ಕಡಿತಗೊಳಿಸುವುದು ಭಾರಿ ಸಂಕಷ್ಟಕ್ಕೆ ಸಿಲುಕಿಸಲಿದೆ ಎಂದು ಲಿಂಗಸೂಗೂರು ಸಹಾಯಕ ಆಯುಕ್ತರಿಗೆ ಹಸಿರು ಸೇನೆ ಸದಸ್ಯರು ಮನವಿಯನ್ನು ಸಲ್ಲಿಸಿದರು. ಇದಾಗಿತ್ತು ಇವತ್ತಿನ ಟೈಮ್ಸ್ ಆಫ್ ಉತ್ತರ ಕರ್ನಾಟಕ. ಹೀಗೆ ನೋಡ್ತಾ ಇರಿ. ಧನ್ಯವಾದಗಳು.